हेलो स्नेहितरे नमस्कार ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮ್ಮ ಕಿಚನ್ ಗೆ ಸ್ವಾಗತ ಇವತ್ತು ನಾವು ರುಚಿಯಾದ ಸೂಪರ್ ಟೇಸ್ಟ್ ಕೊಡುವಂತ ಗರಿಗರಿಯಾದ ಪಡ್ಡು ಹೇಗೆ ಮಾಡುವುದಂತು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಆದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಹೊಸ ರೆಸಿಪಿಯ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇಂಥ ರುಚಿಕರವಾದ ಪಡ್ಡು ಹೇಗೆ ಮಾಡುವುದಂತು ನೋಡೋಣ ಈಗ ಇಲ್ಲಿ ನಾವು ಚೆನ್ನಾಗಿ ತೊಳೆದುಕೊಂಡಿರುವ ಮತ್ತು ಇಡೀ ರಾತ್ರಿ ನೆನೆಸಿಕೊಂಡಿರುವ ಅಕ್ಕಿ ಮತ್ತು ಕಡಲೆಬೇಳೆ ಮತ್ತು ಅದರಲ್ಲಿ ಒಂದು ಸ್ವಲ್ಪ ಮೆಂತೆಯನ್ನು ಹಾಕಿಕೊಂಡು ಈ ರೀತಿ ನಾವು ಚೆನ್ನಾಗಿ ನೆನೆಸಿಕೊಂಡಿದ್ದೇವೆ ಈಗ ನೆನೆಸಿಕೊಂಡಿದ್ದ ಅಕ್ಕಿಯನ್ನು ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕಿಕೊಳ್ಳಿ ಈಗ ಇದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡಿರುವ ಈರುಳ್ಳಿ ಹಾಕೋಣ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ರುಬ್ಬಿಕೊಳ್ಳಿ ನೀವು ವಿಡಿಯೋದಲ್ಲಿ ನೋಡ್ತಿರಬಹುದು ಈ ರೀತಿ ತೆಳ್ಳನೆ ಚೆನ್ನಾಗಿ ರುಬ್ಬಿಕೊಳ್ಳೋಣ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ ಅದೇ ರೀತಿಯಾಗಿ ಅಕ್ಕಿಯನ್ನು ಹಾಕಿಕೊಂಡು ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಕಿಕೊಂಡು ಮತ್ತೆ ಇಲ್ಲಿ ನಾವು ಒಂದು ಸ್ವಲ್ಪ ಸಾಬೂದಾನ ನೆನೆಸಿಕೊಂಡಿರುವ ಸಾಬೂದಾನವನ್ನು ತೆಗೆದುಕೊಂಡಿದ್ದೇವೆ ಸಾಬೂದಾನವನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸರ್ ಮಾಡಿಕೊಳ್ಳಿ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸರ್ ಮಾಡಿಕೊಳ್ಳಿ ಈ ರೀತಿಯಾಗಿ ನೆನೆಸಿಕೊಂಡಿರುವ ಸಾಬೂದಾನವನ್ನು ಹಾಕಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಪಡ್ಡು ಮಾಡಿ ಗರಿಗರಿಯಾದ ಸ್ಮೂತ್ ಆಗಿ ಕೊಡಲಿದೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಸಾಬೂದಾನದ್ದು ಪಡ್ಡು ಹೇಗಿದೆ ಎಂಬುದನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸುವುದನ್ನು ಮರೆಯಬೇಡಿ ಸಖತ್ ಟೇಸ್ಟ್ ಕೊಡಲಿದೆ ಈ ಸಾಬೂದಾನ ಪಡ್ಡನ್ನು ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೆ ಬಹಳ ಇಷ್ಟವಾಗುತ್ತದೆ ಈ ರೀತಿ ಎಲ್ಲ ಮಿಕ್ಸರಲ್ಲಿ ಹಾಕಿಕೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಳೋಣ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಕಲಸಿಕೊಳ್ಳಿ ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಇಡೀ ರಾತ್ರಿ ನೆನೆಸಲು ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ನೆನೆದಿದೆ ಈ ರೀತಿ ಚೆನ್ನಾಗಿ ನೆನೆಸಿಕೊಂಡು ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿ ಸ್ವಲ್ಪ ಉಬ್ಬಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಒಂದು ಸ್ವಲ್ಪ ಅಡುಗೆ ಸೋಡಾ ಕೂಡ ಇದರಲ್ಲಿ ಹಾಕಿಕೊಳ್ಳೋಣ ಮತ್ತೆ ಇದರಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿಕೊಳ್ಳೋಣ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಪಡ್ಡು ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡು ಈಗ ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ರೆಸ್ಟ್ ಮಾಡಲು ಬಿಡೋಣ ರೆಸ್ಟ್ ಆದ ನಂತರ ಇಲ್ಲಿ ನಾವು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೇವೆ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಪಡ್ಡು ತವ ಇರುತ್ತದೆ ಎಲ್ಲ ಈ ರೀತಿ ಬಿಸಿ ಮಾಡಿಕೊಳ್ಳಿ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಎಲ್ಲದರಲ್ಲೂ ಎಣ್ಣೆಯನ್ನು ಹಾಕಿಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಈಗ ಬನ್ನಿ ಫ್ರೆಂಡ್ಸ್ ಪಡ್ಡು ಹಾಕಿಕೊಳ್ಳೋಣ ಒಂದು ಚಮಚೆ ಏನಾದರೂ ವಾಟೆ ಇರುತ್ತದೆ ಅಲ್ವಾ ಈ ರೀತಿ ಒಂದೊಂದಾಗಿ ಸ್ಮೂತಾಗಿ ಪಡ್ಡನ್ನು ಹಾಕಿಕೊಳ್ಳೋಣ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿ ಚೆನ್ನಾಗಿ ಪಡ್ಡನ್ನು ಹಾಕಿಕೊಳ್ಳಿ ಈ ರೀತಿ ಚೆನ್ನಾಗಿ ಪಡ್ಡನ್ನು ಹಾಕಿಕೊಂಡು ಈಗ ಇದನ್ನು ಒಂದು ಸ್ವಲ್ಪ ಬೇಯಿಸಲು ಬಿಡೋಣ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಈ ರೀತಿ ಚಮಚೆಯಿಂದ ಒಂದೊಂದಾಗಿ ತಿರುಗಿಸಿಕೊಳ್ಳೋಣ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಈ ರೀತಿ ಚೆನ್ನಾಗಿ ತಿರುಗಿಸಿ ಹಾಕಿಕೊಳ್ಳೋಣ ಈ ರೀತಿ ಚೆನ್ನಾಗಿ ಆದ ನಂತರ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ಪಡ್ಡನ್ನು ತೆಗೆದುಕೊಳ್ಳೋಣ ನೋಡಿ ರುಚಿಯಾದ ಗರಿಗರಿಯಾದ ಬಾಯಲ್ಲಿಟ್ಟರೆ ಕರಗುವ ಪಡ್ ಈಗ ರೆಡಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಮಗೆ ಕಮೆಂಟ್ನಲ್ಲಿ ಹೇಗಿದೆ ಎಂಬುದನ್ನು ತಿಳಿಸುವುದನ್ನು ಮರೆಯಬೇಡಿ ನೀವು ಇದರ ಜೊತೆಗೆ ಕೊಬ್ಬರಿ ಚಟ್ನಿ ಮೊಸರು ಚಟ್ನಿ ಹಚ್ಚಿಕೊಂಡು ತಿನ್ನಿ ಸಖತ್ ಟೇಸ್ಟ್ ಕೊಡಲಿದೆ
ನಿಮಗೆ ಕೊಬ್ಬರಿ ಚಟ್ನಿ ರೆಸಿಪಿ ಬೇಕಿದ್ದಲ್ಲಿ ನಾವು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೇವೆ ಆ ಮೂಲಕ ಹೋಗಿ ನೀವು ಚಟ್ನಿ ಹೇಗೆ ಮಾಡುವುದಂತ ನೋಡಬಹುದಾಗಿದೆ ಇಂತ ರುಚಿಯಾದ ಪಡ್ಡುಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ ಮತ್ತೆ ಬನ್ನಿ ಫ್ರೆಂಡ್ಸ್ ಇನ್ನೊಂದು ಪಡ್ಡು ಹಾಕುವುದನ್ನು ತೋರಿಸುತ್ತೇನೆ ಈ ರೀತಿ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಈ ರೀತಿ ಚಮಚೆಯಿಂದ ಒಂದೊಂದಾಗಿ ಪಡ್ಡನ್ನು ಹಾಕಿಕೊಳ್ಳೋಣ ಇಂತಹ ರುಚಿಕರವಾದ ಪಡ್ಡು ನೀವು ಯಾವತ್ತೂ ತಿಂದಿರಂಗಿಲ್ಲ ನೀವು ಇದನ್ನು ಮಕ್ಕಳಿಗೆ ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಯಾರಾದರೂ ಬಂದಲ್ಲಿ ಅಥವಾ ನೀವೇ ನಾಷ್ಟಾಗೆ ಮಾಡಿಕೊಂಡು ತಿನ್ನಿ ಸಕ್ಕತ್ ಟೇಸ್ಟ್ ಕೊಡಲಿದೆ ಮತ್ತೆ ಸಿಗೋಣ ಈ ತರ ಹೊಸ ಹೊಸ ರೆಸಿಪಿಯ ಜೊತೆಗೆ ನೀವು ಇನ್ನೂ ಆದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು